ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಅಜಿತ್ ಕುಮಾರ್ ರೈ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಮುರುಡಯ್ಯ, ತಾಲೂಕಿನ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಮುಂದೆ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ನಮ್ಮ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತೇನೆ. ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸುತ್ತೇನೆ. ಮಾತಿನ ಮೂಲಕವಾಗಲಿ, ಲಿಖಿತವಾಗಿಯಾಗಲಿ ಅಥವಾ ಪ್ರಶ್ನೆ ಮಾಡುವ ಮೂಲಕವಾಗಲಿ ಸರ್ಕಾರಕ್ಕೆ ಮನದಟ್ಟು ಮಾಡುತ್ತೇನೆ. ತಾಲೂಕಿನ ಕುಂದುಕೊರತೆಗಳನ್ನು ಅಧಿಕಾರಿಗಳು ನನ್ನ ಗಮನಕ್ಕೆ ತರಬೇಕು ಹಾಗೂ ಏನೆಲ್ಲ ಮಾಡಿದರೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂಬುದರ ಮಾಹಿತಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಸೂಚನೆ ನೀಡಿದರು. ಮುಂದೆ ಏನೇನು ಅಭಿವೃದ್ಧಿಗಳು ತಂದೆ ಈ ತಾಲೂಕಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಆಗ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಮಾಹಿತಿ ಪಡೆದು ಇದನ್ನು ನಾಳೆ ನಡೆಯುವಂಥ ಬಜೆಟ್ ಅಧಿವೇಶನದಲ್ಲಿ ಸಮಗ್ರವಾಗಿ ಸರ್ಕಾರ ಗಮನ ಸೆಳಿಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಇದು ಲಿಖಿತ ಮೂಲಕ ಆಗಿರ್ಬೋದು ಅಥವಾ ಸ್ಟಾರ್ಟ್ ಮೂಲಕ ಆಗಿರ್ಬೋದು ಅಥವಾ ಕ್ವಶನ್ ಮೂಲಕ ಆಗಿರ್ಬೋದು ಸರ್ಕಾರ ಗಮನ ಸೆಳೆದು ನಮ್ಮ ತಾಲೂಕು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದ್ರಿಂದ ಮತ್ತು ಬೆಂಗಳೂರಿಗೆ ನಿಯರೆಸ್ಟ್ ಇರತಕ್ಕಂಥ ಸಿಟಿ ಆಗಿರೋದ್ರಿಂದ ಇವತ್ತು ಈ ತಾಲೂಕಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಎಷ್ಟು ಪೆಂಡಿಂಗ್ ಇದೆ. ಆದರೆ ಇಲ್ಲೇ ಈ ರೀತಿ ಇದ್ದರೆ ಇದು ಬೇರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕ ಭಾಗಗಳಲ್ಲಿ ಎಷ್ಟು ಅಭಿವೃದ್ಧಿ ಮೂಡಿದೆ ಅನ್ನೋದನ್ನು ಸರ್ಕಾರಕ್ಕೆ ಗಮನ ತರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪೂರ್ವ ಸಭೆ ಮಾಡಿದ್ದೀವಿ. ಈ ತಾಲೂಕಲ್ಲಿ ಏನೇನು ಕುಂದುಕೊರತೆಗಳಿದೆ ಅನ್ನೋದನ್ನು ನಾನು ಗಮನಕ್ಕೆ ತಂದಿದ್ದಾರೆ. ಇದನ್ನು ಸರ್ಕಾರ ಗಮನದ ಜವಾಬ್ದಾರಿ ನಾನು ಕಾರ್ಯನಿರ್ವಹಿಸಲು ಎಲ್ಲ ರೀತಿಯ ವರದಿಗಳನ್ನು ಪಡೆದು ಸರ್ಕಾರ ಗಮನ ತರ್ತೀನಿ. ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಆಯಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ತಾಲೂಕು ಮಟ್ಟದಲ್ಲಿ ಅಭಿವೃದ್ಧಿಗಳಾಗಬೇಕಾಗಿರ್ತಕ್ಕಂಥ ತಾಲೂಕು ನಮ್ಮ ಇಒ ಅವರು ಮತ್ತು ಮುರುಡಯ್ಯರು ಮತ್ತು ತಾಲೂಕು ದಂಡಾಧಿಕಾರಿಗಳಾದಂಥವರು ಎಲ್ಲರ ನೇತೃತ್ವದಲ್ಲಿ ಇವತ್ತು ಅವರವರ ಸಮಸ್ಯೆಗಳನ್ನು ಕೇಳಿ ಸರ್ಕಾರಕ್ಕೆ ಸಮಸ್ಯೆಗಳಿಗೆ ಪ್ರಯತ್ನ ಪಡ್ತೀವಿ.